ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸೂಪರ್ ಸಾಫ್ಟ್ ಆಗಿರೋ ರಾಗಿ ಚಪಾತಿ ಮತ್ತು ಸ್ವಲ್ಪನು ಕಹಿ ಇಲ್ಲದೆ ಹಾಗಲ್ಕಾಯಿ ಗೊಜ್ಜು ಎರಡು ರೆಸಿಪಿಗಳು ಮಾಡೋದು ತುಂಬಾನೇ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಎರಡು ದೊಡ್ಡ ಈರುಳ್ಳಿ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರತ್ತೆ ಕರ್ಬೇವಿನಿಲೆ ಸುಮಾರು ಒಂದ್ ಎಂಟರಿಂದ ಹತ್ತಷ್ಟು ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಮೆತ್ಗಾಗೋವರೆಗೂ ಉರಿಬೇಕು ತುಂಬಾನೇ ಜಾಸ್ತಿ ಕೆಂಪಾಗಿ ಕಪ್ಪಾಗಿ ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೀಡಿಯಂ ಫ್ಲೇಮ್ ನಲ್ಲಿ ಎರಡರಿಂದ ಮೂರ್ ನಿಮಿಷ ಉರ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿನ ಉರಿದಾಗಿದೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಮೂರು ದೊಡ್ಡ ಟೊಮೆಟೊ ಟೊಮೆಟೊ ಹಾಕದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಟೊಮೆಟೊ ಮೆತ್ಗವರೆಗೂ ಬೇಯಿಸಿಕೊಂಡು ಬೇರೆ ನಾನು ರುಬ್ಬಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಈರುಳ್ಳಿ ಮತ್ತು ಟೊಮೆಟೊ ಕ್ವಾಂಟಿಟಿನ ಜಾಸ್ತಿ ಹಾಕೋತಾ ಇದ್ದೀನಿ ಟೊಮೆಟೊ ಮೆತ್ತಗಾಗಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಇದು ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಅಚ್ಚಕಾರದ ಪುಡಿ ಇದನ್ನು ಹಾಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ಗೊಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಣ ಪದಾರ್ಥಗಳನ್ನ ಹಾಕಿದ್ಮೇಲೆ ಕಲಸ್ಕೊಂಡು ಸುಮಾರು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ವರೆಗೂ ಬೇಯಿಸ್ಕೋಬೇಕು ಸುಮಾರು ಒಂದು ಹದಿನೈದು ಸೆಕೆಂಡ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿನ ಉಪಯೋಗ ಮಾಡಿದ್ದೆ ಬಿಳಿ ಹಾಗಲಕಾಯಿ ಸಿಕ್ಕಿದ್ರೆ ಅದನ್ನೇ ತೊಗೊಳ್ಳಿ ಅದರಲ್ಲಿ ಕಹಿ ಅಂಶ ಕಡಿಮೆ ಇರುತ್ತೆ ಹಾಗಲ್ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಸುಮಾರು ಒಂದು ಐದು ನಿಮಿಷ ಸಣ್ಣ ಇಟ್ಕೊಂಡು ಬೇಯಿಸ್ಕೊಬೇಕು ನೀರನ್ನ ಹಾಕೊಳಕ್ ಮುಂಚೆ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಸುಮಾರು ಒಂದು ಐದು ನಿಮಿಷ ಆದ್ಮೇಲೆ ಹುಣಸೆ ರಸ ದೊಡ್ಡ ಲಿಂಬೆಣ್ಣುಗಾತ್ರದಷ್ಟು ಹುಣಸೆ ಹಣ್ಣ ಉಪಯೋಗ ಮಾಡಿದ್ದೆ ಕಹಿ ಕಡಿಮೆ ಆಗ್ಬೇಕನ್ನಂಗಿದ್ರೆ ಹುಣಸೆ ರಸ ಕ್ವಾಂಟಿಟಿನ ಜಾಸ್ತಿ ಹಾಕೋಬೇಕು ಹುಣಸೆ ರಸ ಕಹಿ ಅಂಶನ ಕಡಿಮೆ ಮಾಡುತ್ತೆ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಬೆಲ್ಲ ಈಗ ಚೆನ್ನಾಗಿ ಕಲಸ್ಕೊಂಡು ಹಾಗಲಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಹಾಗಲಕಾಯಿ ಸುಮಾರು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಇದು ಸಂಪೂರ್ಣವಾಗಿ ಆಗಷ್ಟರಲ್ಲಿ ರಾಗಿ ಚಪಾತಿನ ರೆಡಿ ಮಾಡ್ಕೊಳ್ಳೋಣ ಸುಮಾರು ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೀರು ಕುದೀತಾ ಇದೆ ಇದು ರಾಗಿ ಹಿಟ್ಟು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಹದಿನೈದು ರಾಗಿ ಚಪಾತಿಗಳನ್ನ ಮಾಡ್ಕೋಬೋದು ಈಗ ಸ್ವ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ಕೈ ಹಾಕಕ್ಕೆ ನೀರು ತುಂಬಾ ಜಾಸ್ತಿ ಬಿಸಿ ಇರುತ್ತೆ ಸ್ಪೂನ್ ಸಹಾಯದಿಂದ ಇದಿಂದ ಕಲಿಸ್ಕೋಬೇಕು ಒಂದು ಐದು ನಿಮಿಷ ಬಿಟ್ಬಿಡಿ ಸ್ವಲ್ಪ ಮಟ್ಟಕ್ಕೆ ಕಷ್ಟ ಆದರೂ ತಣ್ಣಗಾಗುತ್ತೆ ಸಂಪೂರ್ಣವಾಗಿ ತಣ್ಣಗಾಗಕ್ಕೆ ಬಿಡಬಾರ್ದು ಹಿಟ್ಟನ್ನ ಕಲಿಸಿದ್ದಾಗಿದೆ ಮಾಡೋವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿ ಕಲಿಸ್ಕೊಂಡಿರೋ ಹಿಟ್ಟೇನಾದರೂ ಏನಾದ್ರೂ ತಿಳುವಾಗೋದ್ರೆ ಮನೆಯಲ್ಲಿ ಗೋಧಿ ಇಟ್ಟಿದ್ರೆ ಅದನ್ನ ಸ್ವಲ್ಪ ಚಿಮಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು ಹಿಟ್ಟನ್ನ ನೆನೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ತಕ್ಷಣನೇ ಚಪಾತಿಗಳನ್ನ ಮಾಡ್ಕೋಬಹುದು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ತಾ ಇದೀನಿ ಬಾಳೆ ಎಲೆನ ಕೂಡ ಉಪಯೋಗ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಮನೆ ಮೇಲೆ ಕೂಡ ಮಾಡಬಹುದು ಇದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಕವರು ಕೈಯಲ್ಲಿ ಈ ರೀತಿಯಾಗಿ ಹಗುರವಾಗಿ ಹರಡ್ಕೊಬೋದು ಅಥವಾ ಎಲ್ಲ ಕೂಡ ಉಪಯೋಗ ಮಾಡ್ಬೋದು ನಿಮಗೆ ಯಾವ ರೀತಿ ಸುಲಭ ರೀತಿಯಾಗಿ ಮಾಡಿ ಎಂಚಿನ ಮೊದಲೇ ಕಾಯಕ್ಕಿಟ್ಟಿದ್ದೆ ಎರಡೂ ಕಡೆ ಬೇಯಿಸ್ಕೋಬೇಕು ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಚಪಾತಿ ರಾಗಿ ಚಪಾತಿ ತುಂಬಾ ಜಾಸ್ತಿ ಗಟ್ಟಿಯಾಗೋಗುತ್ತೆ ಚೆನ್ನಾಗಿರೋದಿಲ್ಲ ಬಿಸ್ ನೀರಲ್ಲಿ ಸುಮಾರು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕುದಿಯ ನೀರಲ್ಲಿ ಹಿಟ್ಟನ್ನ ಕಲ್ಸ್ಕೊಂಡಿದೀವಿ ಅದಕ್ಕೋಸ್ಕರ ಹಿಟ್ಟು ಈಗಾಗಲೇ ಐವತ್ತು ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಇದಾಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಹಾಗಲ್ಕಾಯಿ ಗೊಜ್ಜು ಕೂಡ ರೆಡಿ ಆಗಿದೆ ಹಾಗಲ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸುಮಾರು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಹಸಿ ತೆಂಗಿನ ತುರಿ ಕೊನೆಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ರೆಸಿಪಿಗಳು ಪ್ರಯತ್ನ ಮಾಡಿ ನೋಡಿ ಹಸಿ ತೆಂಗಿನ ತುರಿ ಹಾಕಿದ್ಮೇಲೆ ಮತ್ತೊಮ್ಮೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಹತ್ತಿಯಂತೆ ಮೃದುವಾಗಿರೋ ರಾಗಿ ಚಪಾತಿ ಸ್ವಲ್ಪನು ಕಹಿ ಇಲ್ಲದೆ ಆಗಲ್ ಗೊಜ್ಜು ರೆಡಿ ಆಗಿದೆ ಪ್ರಯತ್ನ ಮಾಡಿ ನೋಡಿ ತುಂಬಾ ಆರೋಗ್ಯಕರವಾಗಿರೋ ರೆಸಿಪಿಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು